ಎಂಟನೇ ಸುತ್ತು ಮುಗಿದಿದೆ, ಇನ್ನು 10 ಸುತ್ತುಗಳು ಬಾಕಿ ಇದೆ. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ತನ್ನ ಅಧಿಕಾರ ಮತ್ತು ಹಣದ ಬಲ ಪ್ರಭಾವ ಬೀರೋದು ಈ 9 ಸುತ್ತಲ್ಲಿ ಗೊತ್ತಾಗ್ತಾ ಇದೆ. ತೀವ್ರವಾದ ಪೈಪೋಟಿ ಕೊಡ್ತಾ ಇದ್ದಾರೆ, ಆದರೂ ಕೂಡ ಜನ ನಮ್ಮನ್ನು ಕೈ ಬಿಡಲ್ಲ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ. ಬರುವ 10 ಸುತ್ತಲ್ಲಿ ವಿಶೇಷವಾಗಿ 100 ನಂತರ ಭರತ್ ಬೊಮ್ಮಾಯಿ ಅವರು ಮತ್ತೆ ತಮ್ಮ ಲೀಡರ್ನ ಸ್ಥಾಪನೆ ಮಾಡ್ತಾರನ್ನುವಂಥ ವಿಶ್ವಾಸ ನನಗೆ. 8 ಸುತ್ತು ಮುಗಿದಿದೆ, ಇನ್ನು 10 ಸುತ್ತುಗಳು ಬಾಕಿ ಇದೆ. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ತನ್ನ ಅಧಿಕಾರ ಮತ್ತು ಹಣದ ಬಲ ಪ್ರಭಾವ ಬೀರೋದು ಈ 9 ಸುತ್ತಲ್ಲಿ ಗೊತ್ತಾಗ್ತಾ ಇದೆ. ತೀವ್ರವಾದ ಪೈಪೋಟಿ ಕೊಡ್ತಾ ಇದ್ದಾರೆ, ಆದರೂ ಕೂಡ ಜನ ನಮ್ಮನ್ನು ಕೈ ಬಿಡಲ್ಲ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ. ಬರುವ 10 ಸುತ್ತಲ್ಲಿ ವಿಶೇಷವಾಗಿ 100 ನಂತರ ಭರತ್ ಬೊಮ್ಮಾಯಿ ಅವರು ಮತ್ತೆ ತಮ್ಮ ಲೀಡರ್ನ ಸ್ಥಾಪನೆ ಮಾಡ್ತಾರನ್ನುವಂಥ ವಿಶ್ವಾಸ ನನಗಿದೆ. 8 ಸುತ್ತು ಮುಗಿದಿದೆ, ಇನ್ನು 10 ಸುತ್ತುಗಳು ಬಾಕಿ ಇದೆ. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ತನ್ನ ಅಧಿಕಾರ ಮತ್ತು ಹಣದ ಬಲ ಪ್ರಭಾವ ಬೀರೋದು ಈ 9 ಸುತ್ತಲ್ಲಿ ಗೊತ್ತಾಗ್ತಾ ಇದೆ. ತೀವ್ರವಾದ ಪೈಪೋಟಿ ಕೊಡ್ತಾ ಇದ್ದಾರೆ, ಆದರೂ ಕೂಡ ಜನ ನಮ್ಮನ್ನು ಕೈ ಬಿಡಲ್ಲ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ. ಬರುವ 10 ಸುತ್ತಲ್ಲಿ ವಿಶೇಷವಾಗಿ 100 ನಂತರ ಭರತ್ ಬೊಮ್ಮಾಯಿ ಅವರು ಮತ್ತೆ ತಮ್ಮ ಲೀಡರ್ನ ಸ್ಥಾಪನೆ ಮಾಡ್ತಾರನ್ನುವಂಥ ವಿಶ್ವಾಸ ನನಗೆ. 8 ಸುತ್ತು ಮುಗಿದಿದೆ, ಇನ್ನು 10 ಸುತ್ತುಗಳು ಬಾಕಿ ಇದೆ. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ತನ್ನ ಅಧಿಕಾರ ಮತ್ತು ಹಣದ ಬಲ ಪ್ರಭಾವ ಬೀರೋದು ಈ 9 ಸುತ್ತಲ್ಲಿ ಗೊತ್ತಾಗ್ತಾ ಇದೆ. ತೀವ್ರವಾದ ಪೈಪೋಟಿ ಕೊಡ್ತಾ ಇದ್ದಾರೆ, ಆದರೂ ಕೂಡ ಜನ ನಮ್ಮನ್ನು ಕೈ ಬಿಡಲ್ಲ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ. ಬರುವ 10 ಸುತ್ತಲ್ಲಿ ವಿಶೇಷವಾಗಿ 100 ನಂತರ ಭರತ್ ಬೊಮ್ಮಾಯಿ ಅವರು ಮತ್ತೆ ತಮ್ಮ ಲೀಡರ್ನ ಸ್ಥಾಪನೆ ಮಾಡ್ತಾರನ್ನುವಂಥ ವಿಶ್ವಾಸ ನನಗಿದೆ.